シンデレラ姫だ。ಲಕ್ಷ್ಮಿಯ ಈ ಪೊಲೀಸ್ ಪಾಟೀಲ್ ಭೀಮಿನ ಗೌಡ ಅಂತಂದ್ರೆ ಸಿಂಧೂರ ಘರಗಳ ಅಂತ ನಡೆಯುತ್ತೈತೆ. ನಾನು ಹಾಲಿ ಹಿಡಿದ ಹೊಂಡ್ರೆ ಎದುರಿಗೆ ಬರುವ ಹಾವು ಸರ್ಗಿತ್ತ ನನಗೆ ದಾರಿ ಬರ್ತೈತೆ. ಈ ಪೊಲೀಸ್ ಪಾಟೀಲ್ ಗೌಡನ ಮಾತಂತಂದ್ರ ಜತ್ತ ಸಂಸ್ಥಾನ ಯಾರು ಎತ್ತಿ ಹಾಕುವುದಿಲ್ಲ. ಅಂತಾದರಾಗ ಯಶಸ್ವಿ ನೀನೊಬ್ಬ ವಾಲಿಕಾರ ನನ್ನೆದುರಿಗೆ ಎದು ತಟ್ಟಿ ನಿಂತಿರ್ತೀಯ ಮಗಳ ಈ ಸಿಂಧೂರೊಳಗ. ಲಕ್ಷ್ಮ್ಯ ನನ್ನ ಮಾತಿನ ಪ್ರಕಾರ ನಿನ್ನ ತಂಗಿಯನ್ನು ತಂದ ನನ್ನ ಹಾಸಿಗೆ ಹಾಕದಿದ್ದರ ಹತ್ತು ಹತ್ತು ಏರೋದ್ರೊಳಗೆ ನಿನ್ನ ಹೆಣ ಕುಣಿ ಕಾಣಿಸ್ತೀನಿ. ಇಲ್ಲ ಸಿಂಧೂರ ಭೂಮಿಯಾಗ ನಿಂತ ಒಂದು ಹನಿ ನೀರು ಕುಡಿದಂಗ ಮಾತ್ರ. ನಮ್ಮ ವಸನಿಕೆ ಅಂದ್ರೆ ಹಂಗಣ. ಸಿಂಧೂರೊಳಗೆ ಯಾರ ಬಂದ್ರು ತಲೆ ತಗ್ಗಿಸ್ಬೇಕು, ಮುಂದೆ ಹೋಗಬೇಕು. ಅಯ್ಯೋ ಸ್ವಂತ, ಅಯ್ಯೋ ಗೌಡ, ಹಿಕ್ಕೇನು ಚೌಡ್ಯಾಗ ಹೋದ ಕೆಲಸ ಹಣ್ಣು ಕಾಯು ಎಲ್ಲಿ ಹಣ್ಣು ಎಲ್ಲಿ ಕಾಯಿ ಮಾರಾಯ. ನಾ ಮೈ ಹಣ್ಣಾಗ ಬಡಿಸ್ಕೊಂಡು ಬಂದಿನಿ. ನೀನು ಬಡಿಸ್ಕೊಂಡು ಬಂದಿ? ಹೂನಪ್ಪ ನಾನು ಬಡಿಸ್ಕೊಂಡು ಬಂದಿನಿ. ನೀ ಹೇಳಿದ ಮಾತು ಹೋಗಿ ಕೇಳಿದ್ದ ತಡ. ಲಕ್ಷ್ಮಿಯ ನನ್ನ ನಾಯಿಗೆ ಬಡದಂಗ ಬಡದ ನಿತ್ರ ಮತ್ತೆ ಬಡಿತಾನಂತ ಓಡಿ ಬಂದಿನಿ. ವಿಷಯ ವಿಪರೀತ ಕಿಟ್ಟಿತ್ತು ಅಂದ್ರ ಆ ಬ್ಯಾಡ ನನ್ನ ಮಗ ಲಕ್ಷ್ಮಿಯ ನನ್ನ ಮಾತಿಗೆ ಒಪ್ಪಲಿಲ್ಲ ಅಂದಂಗಾಯ್ತು. ಹೇಳಲಿ ನರ್ಸವ್ವ ಏನಂದ್ಲು? ನರ್ಸವ್ ಬಿಡ ಬಾಯ್ಸತ್ತ ನನ್ನ ಮಗಳು ಒಪ್ಪಿಸ್ತಿದ್ದೆ. ಒಪ್ಪಿದ್ಲು ಆದ್ರ ಲಕ್ಷ್ಮಿಯ ಹಗರಲ್ಲಪ್ಪ ಗೌಡ. ಲಕ್ಷ್ಮಿಯ ಏನಂದ ಅವ್ರ ಅವ್ವ ಏನಂದ ನಿಂದ ನೀನ್ ನೋಡ್ತೀಯಲ್ಲ ಅಲ್ಲ. ನಾನು ಯಾವ ರೀತಿ ತಿರುವಿಟ್ಟ ನೋಡು, ಹಿಂದು ಹಾಲ ಕೈಯ ಮುಂದೆ ಬರವಾಲ್ದ. ಅಪಾಯ ಮಾಡಿ ಅನ್ನೋದಕ್ಕೆ ಏರಿ ಉಪಾಯ ಮಾಡು ಗೌಡ. ಇಲ್ಲ 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 ಗೌಡನ ಮಾತು ನಡೆಸಿಕೊಡ್ತಿದ್ರ. ಆ ಲಕ್ಷ್ಮಿಯಾಗ ಜತ್ತ ಪೊಲೀಸ್ ಪಾರ್ಟಿನ ಕರೆಸಿ ಲಾಕ್ ಅಪ್ಗೆ ಹಾಕಿ ಒದಿಸ್ತೀನಿ ಅಂತ ಹೇಳಿ ಬರ್ಬೇಕಿತ್ತು. ಹೇಳದೆ ಇರ್ತೀನಿ ಊರ ಗೌಡನ ಎದುರು ಹಾಕಿಕೊಂಡ್ರ ನಿನ್ಗೆ ಕರಿ ನೀರಿನ ಶಿಕ್ಷೆ ಕಾಳ ಪಾಣಿ ಆಗತ್ತೆ ಅಂತ ಹೆದರಿಸ್ತೆ. ಅದಕ್ಕೇನಂದ ಬ್ಯಾಡ ನನ್ನ ಮಗ. ಕರಿ ನೀರಿನ ಶಿಕ್ಷೆ ಕಾಳ ಪಾಣಿ ಅಷ್ಟೇ ಯಾಕೆ? ನನ್ನ ಕಲ್ಲು ಏರಿಸಿದ್ರು ಸರಿ, ನನ್ನ ತಂಗಿನ ಗೌಡಗೊಪ್ಸೋ ಮಾತ ಮರೆತು ಬಿಡು ಅಂದ. ಹಂಗಂದ ಇನ್ನೂ ಅಂತಿದ್ದ. ನನ್ನ ತಂಗಿ ವಿಷಯಕ ಮಾತ್ ಎತ್ತಿದವರ ಕತ್ತು ಕೊಯ್ದು ಹಳ್ಳದ ಹುಸಿಗಿನಾಗ ಹೊಗದು ಬಿಡ್ತೀನಿ ಅಂದ. ಏನು ಹೇಳಕತ್ತಿ ನೀನು ಅಷ್ಟೊಂದು ಸಕ್ಕ ಬತ್ತ ಲಕ್ಷ್ಮಿಯಾಗ? ನೋಡಿದೆಯಲ್ಲಪ್ಪ ಮಾಡಿಟ್ಟಿದ್ದ ನಿನ್ನ ತಿದ್ದಿ ಸುದ್ದು ಮಾಡಿದಿ. ಗೌಡ ಆ ಹುಡುಗಿ ಶೀಲಿಗೆ ಬಿಟ್ಟು ಬಿಡು, ಯಾಕಂದ್ರ ಪುಂಡು ಪೋಖರಿ ಪೈಲ್ ಮಾನ ದಂಡು ಅವನಿ ಬೆನ್ನಿಗೆ ಬಲ ಐತಿ. ಹೇಳಿಲ್ಲ ಮೂರು ಮಂದಿ ಹುಲಿ ಹಾಲು ತಂದು ಕೊಡಬಲ್ಲ ಮೂರು ಮಂದಿ ಸೋದರ ಹಳೆಯಂದ್ರಿದ್ದಾರ. ಗೌಡ ಎಳೆತನದಾಗ ಭಾಗದ ಹುಡುಗ ಈಗ ಬೆಳೆದ ನಿಂತ್ರ ಭಾಗತಾನೇನೋ. ಭಾಗದಿದ್ರ ಬೆನ್ನ ಮೇಲೆ ಒತ್ತು ನಡ ಮುರಿತೀನಿ.
ಈ ಪೊಲೀಸ್ ಪಾಟೀಲ್ ಭೀಮನಗೌಡನ ತಾಕತ್ ಏನು ಅನ್ನುವುದನ್ನು ತೋರಿಸ್ತೇನೆ. ಅವನ ತಂಗಿನ ಎತ್ತಾಕೊಂಡ್ಬಂದ ನನ್ನ ಹಾಸಿಗಾಗ ಹಾಕೋತೀನಿ. ಆ ಹುಡುಗಿ ಮೇಲೆ ನಾನು ಕಣ್ಣಿಟ್ಟಿನಿ ಅಂದ್ರ ಆಕಿ ಕರಿ ಹರ್ದ ತೀರ್ತೇನೆ. ನೋಡ ವೀರಯ್ಯ, ಕೆಳಜಾತಾಗ ಹುಟ್ಟು ಪ್ರತಿ ಒಂದು ಹೆಣ್ಣು ನಮ್ಮಂತ ಶ್ರೀಮಂತರ ಸತ್ತು ಅನ್ನೋದು ಆ ಬಂಡ ಸೂಳೆ ಮಗನಿಗೆ ಏನು ಗೊತ್ತು? ಬಹುಕಾಲದಿಂದ ನಡ್ಕೊಂಡು ಬಂದ ಈ ಹೊಲಸ ರೂಢಿನ ಹೊಡೆದು ಹಾಕ್ತೀನಿ ಅಂತಾನ. ಹಟಕ್ಕೆ ಬಿದ್ರ ಕಟ ಹೋಗ್ರಿ ಅಂತಾನ. ಬ್ಯಾಡೋ ಗೌಡ, ಈಗ ಕರಿ ಪ್ರವೇಶ ಮಾಡಿದ ಪ್ರಯುಕ್ತ ಕಾಲಧರ್ಮ ಕೆಟ್ಟು ಕೆಳವರ್ಗವೆಲ್ಲ ಇದು ಮ್ಯಾಲೇರಿ ಬರಾಕ ಪ್ರಯತ್ನ ಪಡಿಸ್ಯಾರ. ಕೆಳವರ್ಗದವರು ಮ್ಯಾಲ ಬರ್ತಾರ? ಕೆಳವರ್ಗದವರು ಮ್ಯಾಲ ಬಂದ್ರ ಅವರನ್ನು ಸುಮ್ಮನೆ ಬಿಡ್ತಾನ ಅಂತ ಹೇಳ್ದೇನ? ಹಾಕಿ ತುಳಿದು ಬಿಡ್ತಾರ. ವೀರಯ್ಯ, ಒಂದು ಹೊತ್ತಕ್ಕೆ ಇಷ್ಟೊಂದು ಅಂಜಿಲ್ಲ ಹ್ಯಾಂಗು? ಒಂದೇ ಹೊಡೆತ ಅತ್ತಿಯಪ್ಪ. ಆ ಹೊಡೆತ ನನಗೆ ಬೀಳದಾರ್ದ ನಿನಗೆ ಬಿದ್ದಿತ್ರ ತಿತ್ತಿತ್ತೋ ಗೌಡ, ನಿನಗೆ ತಿಳಿತಿತ್ತ. ಬರ್ಲಿ ಆ ನನ್ನ ಮಗ, ನನ್ನ ಮುಂದೆ ನಿಂತ ಅದು ಹೆಂಗ ಎಡಿಸಿ ಅಡಿಸಿ ಮಾತಾಡ್ತ ನಾನು ಆಡು ನೋಡ್ತನು. ನಾನು ಯಾರು? ಸಿಂಧೂರಿನ ಗೌಡ, ಪೊಲೀಸ್ ಪಾಟೀಲ್ ಭೀಮನ ಗೌಡ. ಅದು ಏನು ಮಾತಾಡ್ತಾನ ಮಾತಾಡ್ಲಿ ನೋಡೋಣ. ಮಾತಾಡ್ತೀನಿ ಗೌಡ, ನಿನ್ಗ ಮಾತಾಡ್ತೀನಿ. ಸಿಂಧೂರಾಗ ಇಲ್ಲಿ ತನಕ ನೀ ಆಡಿದ್ದೇ ಆಟ ಅಂತ ತಿಳಿದು ಅದು ಎಷ್ಟು ಮಂದಿ ಬಡವರ ಬದುಕಿಗೆ ಬೆಂಕಿ ಹಚ್ಚಿ ನಾಚಿಗೆ ನಂಜಿನ ಊಟ ಉಳಿಸಿದ್ವಿ ಗೊತ್ತ? ಈಗ ನನ್ನ ಮನೆ ತನಕ ಬಂದಿಯಲ್ಲ ನಂಜು ಕೊಡ್ಸಾಕ. ನಿನ್ನ ಶ್ರೀಮಂತ ವತನದಾರಿಕೆ ದರ್ಪಕ್ಕೆ ಹೆದರಿ ಊರ ಜನ ನಾಚಿಗೆ ನಂಜಿ ಕೊಡುವಂಗ ನಾನು ಕುಡಿಯೋನಲ್ಲ. ಪ್ರಸಂಗ ಬಿಟ್ರು ಆ ನಂದು ನಿನಗ ಕುಡಿಸಿ ಹಿಡಿದ ನಿನ್ನ ಗಂಟ್ಲ ಕಡಿಯವರು. ಏ ಲಕ್ಷ್ಮಿ, ನನ್ನ ಎದುರಿಗೆ ನಿಂತು ಮಾತಾಡುವ ಸಕ್ಕು ಬರ್ತೇನೆ ನಿನಗ. ನನ್ನ ಮೈ ಮೇಲೆ ಏರಿ ಬಂದಂಗ ಇಲ್ಲಿ ಏನಾದ್ರೂ ನೀನು ಉದ್ದಡತನದಿಂದ ಸೊಕ್ಕ ತೋರಿಸಿದ್ರ ಇವನ ಚೌಡಿ ಕಂಬಕ್ಕೆ ಕಟ್ಟಿ ಹಾಕಿ ರಕ್ತ ಕಕ್ಕಿಸಿಕೊಂಡಾರ ಮಗನ. ಹೇಳ್ರಿ ವೀರಣ್ಣವರ, ಅವನಿಗೆ ತಿಳಿಸಿ ಹೇಳ್ರಿ. ಈ ಸಿಂಧೂರ್ ಒಳಗ ನಾನ್ ಎದುರಿಗೆ ಬಂದ್ರೆ ಹೆಂಗ ಎಲ್ಲ ಜನರು ತಲೆ ತಕ್ಕಿಸ್ಕೊಂಡು ಹೋಗ್ತಾರಲ್ಲ ಹಂಗ ಈ ನನ್ನ ಮಗನು ತಲೆ ತಕ್ಕಿಸ್ಕೊಂಡು ಹೋಗಬೇಕು ಅಂದ್ರ ಇವ ಈ ಊರಾಗ ನಾಲ್ಕು ದಿವಸ ಬಾಳೆ ಮಾಡ್ತಾನ. ಇಲ್ಲಾಂದ್ರ ನನ್ನ ಕೈ ಸಿಕ್ತ ಹೆಣ ಆಗಿ ಹೋಗ್ತಾನ. ಕಂಡು ಕಂಡೋರ ಮುಂದೆಲ್ಲ ತಲೆ ತಗಸಾಕ ಬಂಡಿತನ ಕಲಕೊಂಡು ಸಣ್ಣದಲ್ಲದೇ ಇದ್ದೇನೆ. ಈ ಲಕ್ಷ್ಮಣ ಕಿರಾತ ಕುಲದಲ್ಲಿ ಜನಿಸಿದ ಗಂಡು ಗಲಿ ಸಿಂಧೂರ ಇಂಥ ಧೀರ ಯುವಕನ ತಂಗಿ ಶೀಲಕೆನಕಲು ತುತ್ತನಾದಲ್ಲಿ ಅಂದೆ ನೀ ನನ್ನ ಕೊಲದೈರಕ್ಕೆ ಬಲಿ. ಏ ಗೌಡ, ಒಡ ಹುಟ್ಟಿದ ನನ್ನ ತಂಗಿನ ವ್ಯಭಿಚಾರಕ್ಕೆ ಕಳಿಸುವಂತ ಇನ್ನು ಮುಂದೆ ಹೇಳಿ ಕಳಿಸಿದ್ದಲ್ಲ. ಆಗ ಬಂದು ನಿನ್ನ ತಲೆ ತೆಗಿಬೇಕನಿಸಿತ್ತು, ಆದ್ರ ನಿನಗೆ ತಿಳಿಸಲಾರ್ದ ತಿಳಿಸಿ ಹೇಳಲಾರ್ದೆ ಹಾಗೆ ಮಾಡಿದ್ರ ತಪ್ಪಾದೀತೇನು ಅಂತ ತಡೆದಿನಿ ಗೌಡ್ರ.
ಗಣತಿ ತಪ್ಪಾಕ ಹೋಗಬ್ಯಾಡ್ರಿ. ತಿಳ್ಕೊಳ್ಳಾಕ ನಿಮಗೆ ಇನ್ನೂ ಅವಕಾಶ ಕೊಟ್ಟನಿ. ತಿಳ್ಕೊಳ್ರಿ, ಅವಕಾಶ ಅದು ನನಗ. ಲೇ ಲಕ್ಷ್ಮಿಯ, ಹಾಡು ಹಗಲ ನಿನ್ನ ಕಮ್ಮಕ್ಕೆ ಕಟ್ಟಿ ನಿನ್ನ ತಂಗಿನ ನನ್ನ ಹಾಸಿಗೆಯಾಗಿ ಒಗಿಸ್ಕೊತನು. ಪೊಲೀಸ್ ಪಾಟಿನ ವಸನಿಕೆ ಅಂತಂದ್ರೆ ಏನಂತ ತಿಳಿದಿಲ್ಲ ನಾಳೆ. ಆ ನಿನ್ನ ಮಾತ್ರ ಮಾಡಿಕೆ ಅಮಲ ನನ್ನ ಮುಂದೆ ತೋರ್ಸಕ್ ಬರ್ಬೇಡಲೆ ಗೌಡ. ಹಂಸ ಕಲಬುರ್ ಜಾತಿಯಲ್ಲಿ ಹುಟ್ಟಿದವನಲ್ಲ ನಾನು, ಪ್ರಸಂಗ ಪಿತೃ. ಆ ನಿನ್ನ ಅವನನ್ನ ಹರಕೊಂಡು ಕುಡಿಯೋ ಬಂಟ ಹುಟ್ಟಿದ್ದು ಈ ಬ್ಯಾಡ್ರಿ ಕುಲದಾಗ. ಬಾಯಿಗೆ ಬರುವಂತೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ನಮ್ಮ ಕ್ರೈಸ್ತ ಧರ್ಮಕ್ಕೆ ಅಪಚಾರವೆಸಗಿದಂತಹ ದ್ರೋಹಿ. ನೋಡ್ರಿ ಇವನೇನ್ರಿ ಲಕ್ಷ್ಮ್ಯ. ನೋಡಲೆ ಲಕ್ಷ್ಮ್ಯ, ಹುಡುಕೋ ಬಳ್ಳಿ ಕಾಲಿಗೆ ಬಂದ ತೊಡಕಾತು ಅಂತಂದಂಗ ನಿನ್ನ ಹಿಡಿದು ಅರೆಸ್ಟ್ ಮಾಡ್ಕೊಂಡು ಹೋಗಾಕ ಜತ್ತದ ಪೊಲೀಸ್ ಪಾರ್ಟಿ ನಿನ್ನ ಎದುರಿಗೆ ಬಂದ ನಿಂತೈತೆ. ಎಲ್ಲ ಮಗನ ಸಂತೋಷದಿಂದ ನಮ್ಮ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿ ದೀಕ್ಷೆಯನ್ನು ಪಡೆದುಕೊಂಡು ತನ್ನ ಜೀವನವನ್ನ ಉಜ್ವಲಗೊಳಿಸಬೇಕೆಂದು ಹೊರಟಂತಹ ನೀಡೋಡಿನ ಹಂಜನಕೇರಿಯ ಆ ಹುಡುಗ ದುಂಡಿನ ಜೀವನವನ್ನು ಹಾಳು ಮಾಡಿದಂತಹ ಗೂಂಡಾ ನಂಬರ್ ಒನ್ ಅವಿಶ್ವಾಯಿಯವರನ್ನ ಚರ್ಚೆಗೆ ಬಂದು ಗುಂಡಾಗಿರಿ ಮಾಡಿದ್ದ. ನೀನು ಮಾಡಿದ್ದು ಗುಂಡಾಗಿರಿ ಅಲ್ವೇನು? ಅಲ್ಲ, ಅದು ಖಂಡಿತ ಗುಂಡಾಗಿರಿಯಲ್ಲ. ನೀನು ತೋರಿಸುವ ಆವಿಷಕ್ಕೆ ಬಲಿಯಾಗಿ ಧರ್ಮಾಂತರ ಹೊಂದಿ ತಂದವರಿಂದ ದೂರಾಗಿ ನೋವಿನಲ್ಲಿ ಬಾಳಬೇಕಿದ್ದ ನನ್ನ ಗೆಳೆಯನ ಉಳಿಸಿದೆ. ಅವನ ತಾಯಿಗೆ ಕೊಟ್ಟ ನನ್ನ ಮಾತು ಪಾಲಿಸಿದೆ. ಆದರೆ ಕ್ರಿಸ್ತ ಧರ್ಮದ ಬಗ್ಗೆ ನಿಂದಿಸಿ ನುಡಿದವನಲ್ಲ. ಅವರವರ ಧರ್ಮ ಅವರವರಿಗೆ ದೊಡ್ಡದು ಅಂತ ವಾದಿಸಿದರೆ ಹೊರತು ಪಾದ್ರಿ ಜೀವರತ್ನಯ್ಯನವರಿಗೆ ಅವಾಚ್ಯ ಶಬ್ದವನ್ನಾಡಿದವನಲ್ಲ. ಹೀಗಿದ್ದು ನಿಮಗೆ ಸಹಕಾರ ನೀಡುವ ಈ ಸರ್ಕಾರದ ಕಿವಿ ಊದಿ ಈಗ ನನ್ನ ಕೈಗೆ ಕೋಲ ಹಾಕ್ಸಕ್ ಕರ್ಕೊಂಡ್ಬಂದಿರಲ್ಲ, ಇದು ಇದು ಗುಂಡಾಗಿರಿ. ಅಯ್ಯ, ಯಾರಿಗಂದೇನು ಪ್ರಯೋಜನ? ಒಟ್ಟಿಗ ಮೇರಿಯಮ್ಮ ನಮ್ಮ ದೇಶದ ದುರ್ದೈವ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕೆಳಗಿನ ಜಾತಿಯವರು, ಕೆಳಗೆ ಬಿದ್ದವರು, ಇವರು ಮೇಲೆ ನಿಂತವರು, ನಿತ್ಯ ನಮ್ಮನ ಕಾಲು ಕೆಳಗೆ ಹಾಕಿ ತುಳಿಯವರು. ಇನ್ನ ನೀವು ಕ್ರೈಸ್ತ ಧರ್ಮನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಆಶೆ ಆಶ ತೋರಿಸುವವರು. ಮೇರಿಯಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ, ಬೇನೆ ಬೇಸರಿಗೆ ಬಂದವರಿಗೆ ಪುಕ್ಕಟ್ಟಿ ಔಷಧೋಪಚಾರ ಮಾಡ್ತಾ ಕೆಳವರ್ಗದವರ ಮನಸ್ಸನ್ನ ಕದೀತೀರ? ಕೃತಿಯಲ್ಲೇ ಮಾಡಿ ಮುಗಿಸ್ತಿರುವೆನ? ನಮ್ಮಂಗ ಬಾಯಲ್ಲಾಡಿ ಕೆಡವರಲ್ಲ ನೀವು. ಮೇರಿಯಮ್ಮ ನೀನು ಹೇಗದಿದೀ ಗೊತ್ತಾ? ಸಾಕಿದ ಕೌಜು ಆಯ್ತಂದಿದೀಯ. ಅದು ಒಂಥರ ಹಕ್ಕಿ, ಸಾಕಷ್ಟು ಸುಡುಗನ್ ತಿಂದಿರಿ. ಹಂದಿ ಹಂದಿ ತಿಂತೀರಿ. ಇನ್ನು ಹಕ್ಕಿ ಸಿಕ್ಕಿದ್ರಿ ಬಿಟ್ಟಿರಾ? ಮತ್ತೇನು ತಿಳಿಲಾರದವ್ರಂಗ ಕೌಜುಗ ಅಂದ್ರೆ ಏನೋ ಅಂತೀರಿ. ನೋಡಿ, ಬೇಟೆಗಾರ ಅಂತ ಒಂದು ಕೌಜುಗದ ಹಕ್ಕಿ ತಂದು ಅದಕ್ಕೆ ಸ್ವಲ್ಪ ಮಾತು ಕಲಿಸಿರ್ತಾನ.
ಅಡವಿಗೊಂದು ಬಲಿ ಹಾಕಿ ಅದರಲ್ಲಿ ಕೂಡಿಸಿ ತಾನು ಮರಿ ನಿಲ್ತಾನ. ಆಗ ಅದು ಅಡವಿ ಕೌಜುಗಳ ಹಕ್ಕಿಗಳನ್ನೆಲ್ಲ ಕೂಗಿ ಕರೆಯುತ್ತೆ. ಏನು ತಿಳಿಯಲಾರದ ಅಡವಿ ಕೌಜುಗದ ಹಕ್ಕಿಗಳು ಹಾರಿ ಬಂದು ಅದರ ಸುತ್ತ ಕೂಡ್ತಾವ. ಪಾಪ ಅವಕ್ಕೇನು ಗೊತ್ತು, ಮೃತ್ಯುವಿನ ಬಲಿಯಲ್ಲಿ ಬಿದ್ದು ಸಾಯ್ತೀನಿ ಅಂತ. ಹಂಗ ನೀನು ಕೌಜುಗದ ಹಕ್ಕಿ, ಆ ಪಾದ್ರಿ ಜೀವರತ್ನಯ ಬೇಟೆಗಾರ, ಅವನು ಸಾಕಿದ ನೀನೊಂದು ಕೌಜುಗದ ಹಕ್ಕಿಯ ಮರಿ. ಹಕ್ಕಿ ಹಾವಿಗೆ ಹೋಲಿಸಿ ಮಾತಾಡ್ತಾ ಇದೀಯಾ? ನೀನು ನಮ್ಮ ಚರ್ಚಿಗೆ ಬಂದು ಗಲಾಟೆ ಮಾಡಿದ್ದಲ್ಲದೆ ಇಲ್ಲಿ ನನ್ನ ಸಮಕ್ಷ ನಿಂತು ನಿಂದಿಸಿ ಮಾತಾಡೋದು ಅಂದ್ರೇನು? ಈ ದೇಶದ ಮೇಲೆ ಅಧಿಕಾರ ಚಲಾಯಿಸುವಂತಹ ಬ್ರಿಟಿಷ್ ಸರ್ಕಾರನೇ ನಮ್ಮ ಪಾತ್ರಿಗಳ ಮಾತು ಮೀರಿ ನಡೆಯುವುದಿಲ್ಲ. ಅಂಥದ್ದಲ್ಲಿ ದೇಶಿ ಸಂಸ್ಥಾನದ ಒಂದು ಸಣ್ಣ ಹಳ್ಳಿಯ ಮಾಲೀಕ ನೀನು ನಮಗೆ ಯಾವಾಗ ತಪ್ಪಲು? ಏನು ಬದ್ಮಾಷ್, ಭಯಂಕರವಾದ ಆರೋಪ ನಿನ್ನ ತಲೆ ಮೇಲಿದ್ರು. ಬಿರ್ಯಾದಿ ದಾಖಲು ಮಾಡಿದವರ ಮೇಲೆ ಹರಿ ಹಾಯ್ತೀಯ. ಅದು ನನ್ನಂಥ ಪೊಲೀಸ್ ಅಧಿಕಾರಿ ಎದುರಿಗಿದ್ದಾಗ. ಇನ್ಸ್ಪೆಕ್ಟರ್ ಕಟಕ್ ಇನ್ಸ್ಪೆಕ್ಟರ್ ಮೋಹನ್ ಕಲಾಲ್ ಅಂದ್ರ ಇಡೀ ಮುಂಬೈ ಸರ್ಕಾರನೇ ಗಡಗಡ ನಡಗತ್ತ. ನೋಡ್ರಿ ಸಾಹೇಬ್ರ, ನಮ್ಮ ಜಪ್ತ ಸೀಮ್ಯಾಗ ಈ ನನ್ನ ಮಗನ ಉಡ್ಪಟಳ ಬಹಳ ಆಗೈತಿ. ಇವನು ಸ್ವತಃ ಸರ್ಕಾರದ ಚಾಕರಿದಾರನು ಇದ್ರು ಕೂಡ ಊರಾಣ ಮಂದಿಗೆ ಈ ವರ್ಷ ಕಂದಾಯ ಕಟ್ಟಬೇಡ್ರಿ, ಹತ್ತ ಕೊಡಬೇಡ್ರಿ ಅಂತ ಮನೆ ಮನೆಗೆ ಹೋಗಿ ಹೇಳಿ ಬರ್ತಾನ. ಇನ್ಸ್ಪೆಕ್ಟರ್ ಇವನಿಗೆ ಕುಂಡು ಪೋಕರಿಗಳ ಬೆಂಬಲ ಬೇರೆ ಬಹಳ ಆಗೈತಿ. ಇವನು ನಮ್ಮ ಸರ್ಕಾರಕ್ಕ ದ್ರೋಹ ಮಾಡಕತ್ತಾನ್ರಿ. ಗೌಡ್ರ, ಸರ್ಕಾರ ಇರೋದು ಸಾರ್ವಜನಿಕರ ಹಿತಕ್ಕ ಅಂದಾಗ ಮಲಿ ಬೆಳಿ ಕಾಣದೆ ಬಡವರೆಲ್ಲ ಬರಗಾಲಕ್ಕೆ ತುತ್ತಾಗಿ ತತ್ತರಿಸುತ್ತಿರುವಾಗ ನಿಮ್ಮಂತ ಗೌರವ ಶಾನುಭವರು ಸರ್ಕಾರಕ್ಕೆ ಪರಿಸ್ಥಿತಿ ಅರಿವು ಮಾಡಿಕೊಡೋದು ಬಿಟ್ಟು ಬಡವರ ತಲೆ ಮೇಲೆ ಕಲ್ಲು ಹೊರಿಸಿ ಕಂದಾಯ ವಸೂಲಿ ಮಾಡಕ್ ನಿಂತ್ರ ಯಾರು ಸುಳ್ಳು ಇರ್ತಾರೆ ಹೇಳಿ? ಇನ್ಸ್ಪೆಕ್ಟರ್ ಅದಕ್ಕಂತ ಇವ ಸರ್ಕಾರದ ವಿರುದ್ಧ ಹೋಗುವಂತ ತಗಾಕೋರಂತ ಹೇಳಿ ನಾನು ಒಂದು ರಿಪೋರ್ಟ್ ಸಿದ್ಧಪಡಿಸೀನಿ. ತಗೋರಿ ಇದನ್ನ, ಸ್ವಲ್ಪ ನೀವು ಇದ್ರಾಗ ಏನಾರ ಬರಲ್ ಬಂದೋಬಸ್ತ್ ಮಾಡಿ ಒಗಿಸಿಬಿಡ್ರಿ ಈ ಮಗನ ಕರಿ ನೀರಿಗೆ ಅಂದಾಗ ನಮ್ಮ ಜಪ್ತ ಸಂಸ್ಥಾನಕ್ಕೆ ಸ್ವಲ್ಪ ನೆಮ್ಮದಿ ಆದ್ರೂ ಸಿಗತೈತಿ. ಹಳ್ಳಿ ಬರದಂಗ ಮಾಡ್ರಿ, ಬಂದ ಅಂದ್ರೆ ನಮ್ಮ ಕಠಿಣ ಮುಗಿಸ್ತಾನ. ಲಕ್ಷ್ಮ್ಯ, ಚರ್ಚಿನಲ್ಲಿ ಗಲಾಟೆ ಮಾಡಿದ ಬಗ್ಗೆ ನಿನ್ನ ಮೇಲೆ ಚಾಪ್ಟರ್ ಕೇಸ್ ಇರುವುದಲ್ಲದ ಸರ್ಕಾರ ವಿರುದ್ಧ ಕೆಲಸ ಮಾಡಿದವನು ಅಂತ ಊರ ಗೌಡರಿಂದ ರಿಪೋರ್ಟ್ ಬಂತು. ಪೊಲೀಸ್ ಪೊಲೀಸ್ ಅರೆಸ್ಟ್ ಕರು. ನನ್ನ ಮಗ ಯಾವ ತಪ್ಪು ಮಾಡಿಲ್ರಿ ಅಪ್ಪ, ಅನುಗಾಲ ಸರ್ಕಾರಿ ಚಾಕರಿ ಮಾಡ್ಕೊಂತ ಇದ್ದನು. ಬಡವರು ಕಂಡ್ರ ತನ್ನ ಶಕ್ತಿ ಮೀರಿ ಸಹಾಯ ಮಾಡಿನ್ರಿ ಅಪ್ಪ. ಎಲ್ಲರ ಬಾಯಗ ಒಳ್ಳೆ ಹುಡುಗ ಅನಿಸ್ಕೊಳ್ಳ್ರಿ ಸಾಹೇಬ್ರ. ನನ್ನ ಮಗನ ಬಿಟ್ಟು ಶಿಕ್ಷಾ ಮೋಕ್ಷ ಏನಾಗಿರಲಿಲ್ಲ.
ಆಕೆ ಈ ಲಕ್ಷ್ಮಿಯರ ಅವ್ವ, ಈಕೆ ಈ ಲಕ್ಷ್ಮಿಯರ ತಂಗಿ. ಇವರಿಬ್ರು ಬಹಳ ಜಗಳ ಗಂಟದಾರ್ರಿ, ಬಹಳ ಜಗಳ ಗಂಟದಾರ. ಈ ಮಗ ಲಕ್ಷ್ಮಿಯ ಮೊದಲ ನಾವ್ ಹೇಳಿದಂಗ ಕೇಳಕೊಂತ ಬಿದ್ದಿರುವ ನಾಯಿ ಅಂತಿದ್ದ. ಇವರ ಇಬ್ರು ಈ ಹುಡುಗನ ತಲೆ ಕೆಡಿಸಿ ಇವತ್ತು ಇವರ ಮನೆ ಹಾಳು ಮಾಡ್ರಿ, ನಾಳೆ ಅವರ ಹೊಲ ಹಾಳು ಮಾಡ್ರಿ ಅಂತ ಹೇಳಿ ಆ ದಾರಿಯಾಗಿದ್ದವನ ಈ ದಾರಿಯಾಗ ತಂದ ನಿಂದ್ರಿಸ್ಯಾರ. ಏ ಅವಾಗ ಮಾಡುದೆಲ್ಲ ಮಾಡಿ ಈಗ ಕಣ್ಣೀರ್ ಹಾಕಕತ್ರಿ ನಾದ್ರಿಗಿತ್ಯಾರ. ನನ್ನ ತಾಯಿ ತಂಗಿಯರಿಗೆ ಅವಾಚ್ಯ ಶಬ್ದವನ್ನು ಆಡಿದಲ್ಲದೆ ಓದಲಿಕ್ಕೆ ಬರ್ತೀಯ ಮಗನ? ನಿನ್ನ ಹಲ್ಲು ಉದುರಿಸಿಬಿಟ್ಟೇನೋ. ಯಾಕಯ್ಯಪ್ಪ ಇಷ್ಟು ಹಠ ಮಾಡ್ತಿ? ಯಾಕೆ ಇಷ್ಟು ಹಠ ಮಾಡ್ತಿ? ಸರ್ಕಾರದ ಜೊತೆಗೆ ಇಷ್ಟು ಹಠ ಮಾಡಿ ವರ್ಮ ಕಟ್ಕೊಂಡು ಯಾಕಯ್ಯಪ್ಪ ಅಂದ್ರೆ ಮೈ ಬೀಳಕತ್ತಿದೆ. ಬೇಡಯ್ಯಪ್ಪ ಇಷ್ಟು ಹಠ ನಿನಗ್ ಬೇಡ. ಇದೇ ರೀತಿ ಮಾಡಕತ್ತೆ ಅಂದ್ರ ಸರ್ಕಾರ ಚಾಕ್ರಿನ ಹೋಗತ್ತಿ, ನಮ್ಮ ಭೂಮಿನ ಹೋಗತ್ತೆ ಅಂತ. ಆದ್ರೆ ಹೋಗ್ಲಿ ಬಿಡವ, ಅವ್ಕಾರ ಅವತಾರ. ಈಗ ಹುಟ್ಟಿಸಿದ ಶಿವ ಹುಳು ತಿನ್ನಿಸ್ತಾರೆ ನವ. ಇಷ್ಟಕ್ಕೆಲ್ಲ ಕಾರಣ ಕಾರಣ ಅಣ್ಣ ತಂಗಿ ಕೂಡಿ ಒಪ್ಪಿದ್ರೆ ನಮಗಿಂತ ಗತಿ ಬರ್ತಿದ್ದೇವೆ. ನೀವ ಹೇಳ್ರಿ ಅಪ್ಪ, ನಾವ್ ಈಗ ಹೇಗೆ ಮಾಡ್ಬೇಕು? ನರಸವ್ವ, ಇಂಥ ವಿಷಮ ಪರಿಸ್ಥಿತಿ ಬರುತ್ತೆ ಅಂತ ಇದಕ್ಕೆ ಮುಂಚೆ ನಾನು ನಿನ್ನ ಮನೆಗೆ ಬಂದಾಗ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ನಿ ಅಲ್ಲವ. ಇದಕ್ಕೆ ನಿನ್ನ ಮಗ ಒಪ್ಪಿದ್ರ ಈಗ ಆಗ್ತಿತ್ತ? ನಾನೇನು ಹೇಳಬಾರ್ದು ಹೇಳಿದಿನಿ. ನಿಮ್ಮಂತ ಕೆಳವರ್ಗದ ಮನೆತನದಲ್ಲಿ ಹುಟ್ಟಿದ ಹೆಣ್ಣುಗಳನ್ನು ದೇವರ ಹೆಸರಿಗೆ ಬಿಟ್ಟು ಶ್ರೀಮಂತ ವರ್ತನಿಕರಿಗೆ ಒಪ್ಪಿಸಿ ಮೈ ಮೇಲೆ ಬಂಗಾರದ ಆಗಿನ ಹಾಕೊಂಡು ಮೆರಿತಾರ ಗೊತ್ತಾ? ಹುಳ ಕೆಟ್ಟರು ಸುಖ ಪಡಬೇಕಂತ ಹೇಳ್ತಾರೆ ನಮ್ಮಂತವ್ರು. ಮಣ್ಣಿನ ಸರ್ಕಾರ ಚಾಕ್ರಿನೂ ಉಳಿತೈತಿ, ಭೂಮಿನೂ ಉಳಿತೈತಿ. ನಾನು ಹೆಂಗೋ ಗೌಡನ್ ಕೂಡ ಕೂಡಿ ಕೆಟ್ಟು ಹೋಗ್ಬಿಡ್ತೀನಿ. ಆದ್ರೆ ನಿಮ್ಗ ಏನು ಆಗಬಾರ್ದು, ನಮ್ಮಣ್ಣ ಜೈಲು ಸೇರಬಾರ್ದು. ನನ್ನ ಕಣ್ಣು ಮುಂದ ನನ್ನ ಅಣ್ಣ ನೀನು ನೂರು ಕಾಲ ಸುಖವಾಗಿ ಬಾಳ್ಬೇಕು. ನಿನ್ನ ಬಾಯಾಗ ಇಂಥ ಮಾತು ಬರಬಾರ್ದವ. ಹೂವಿನಂಥ ನಿನ್ನ ಬದುಕನ್ನ ಮಣ್ಣಾಗಲೇನವ. ಅಣ್ಣ, ಹುಟ್ಟಿದ ಪ್ರತಿಯೊಂದು ಹೂವು ಶಿವನ ಪಾದನ ಸೇರ್ಬೇಕಂದ್ರೆ ಹೆಂಗಣ್ಣ? ಭೂಮಿ ಕಳಿಲಿ, ಸರ್ಕಾರಿ ಚಾಕರಿ ಕಸವನ್ನು ನನ್ನ ಜೈಲಿಗೆ ಹಾಕಲಿ, ಗಲ್ಲಿಗೇರಿಸಲಿ. ಪ್ರಾಣಕ್ಕೆ ಹೆದರಿ ಒಡ ಹುಟ್ಟಿದ ತಂಗಿಯ ಬದುಕನ್ನ ಮಣ್ಣಾ ಹಾಕೋ ಶಂಡಿತನ ನನಗೆ ಬೇಡವ್ವ, ನನಗೆ ಬೇಡ. ನಿನ್ನ ತಂಗಿ ಶೀಲಾ ಉಳಿದು ನೀವೆಲ್ಲ ಸುಖ ಜೀವನ ಸಾಗಿಸಬೇಕಾಗಿದ್ರೆ ನನಗೆ ಹೇಳಿ, ನಾನದನ್ನ ಒದಗಿಸಿ ಕೊಡಬಲ್ಲಿ. ಅಂದ್ರೆ ನಾವೆಲ್ಲ ಹುಟ್ಟಿದ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಬೇಕು. ನೀತಿ ಬಾಹಿರ ಧರ್ಮರಹಿತ ಬದುಕು ಧೀರ ಪುರುಷರ ಮನಸ್ಸಿಗೆ ಎಂದಾದರೂ ನೆಮ್ಮದಿಯನ್ನು ತರಲು ಸಾಧ್ಯವೇ ಮೇರಿಯಮ್ಮ?
ದೇಶದಲ್ಲಿ ಕೆಳಭಾಗದಲ್ಲಿ ಹುಟ್ಟಿದ ಹಿಂದೂ ಗ್ರಾಮದಲ್ಲಿ ಹುಟ್ಟಿದ ನಿಮ್ಮಂಥವರಿಗೆ ಮರ್ಯಾದೆಯಿಂದ ಬದುಕೋದಕ್ಕೆ ಬೇರೆ ದಾರಿನೇ ಇಲ್ಲ ಲಕ್ಷ್ಮಣ. ಆ ದಾರಿ ಹುಡುಕಲೆಂದೇ ಈ ಎಲ್ಲ ಘೋರ ನಿಯಮಗಳನ್ನು ಮೀರಿ ನಾನು ಹೊರಟಿರುವುದು. ಒಂದೇ ತೀರ ನಿರ್ಧಾರದಿಂದ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯಲಾರೆ. ಈ ದಾರಿಯಲ್ಲಿ ನಡೆಯುವ ನನ್ನ ಮನೆ ಬದುಕು ಹಿಂದೆ ಮುಗಿದು ಮಣ್ಣು ಕೂಡಲಿ. ನಾಳೆ 10 ಜನ ನನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸುಸಂಬಂಧ ರೀತಿಯಲ್ಲಿ ಸಾಗಿದರೆ ಈಗಿದ್ದ ಸರ್ಕಾರ ಉಳಿ ಜನ ವ್ಯವಸ್ಥೆ ವಹಿಸುವ ಜನಸಾ ಸರ್ಕಾರ ಅಧಿಕಾರ ಪಡೆದಿತ್ತು. ತಲಾಂತರದಿಂದ ದೀನ ದಲಿತರನ್ನು ಕೊಲ್ಲುತ್ತ ಬಂದ ಇಂಥವರ ಇದೇ ಸೇರಿ ಕೆಳಗೆ ಬಿದ್ದ ನಮ್ಮಂಥವರ ಉದ್ಧಾರ ಮಾಡಿತು. ಇನ್ಸ್ಪೆಕ್ಟರ್ ಸಾಹೇಬ್ರು, ನಿಮ್ಮಂತ ಇನ್ಸ್ಪೆಕ್ಟರ್ ಇಲ್ಲೇ ಇರುವಾಗ ನಿಮ್ಮ ಇದ್ರಿಗೆ ಹೆಂಗ ಹದ್ದು ಮೀರಿ ಮಾತಾಡ್ತಾ ನೋಡ್ರಿ. ಗೌಡ್ರ ನೀವ್ ಸ್ವಲ್ಪ ಸುಮ್ಮನೆ ಇರ್ರಿ, ಈ ಮಗ ಜಿಗಿದಾಡಿದ್ರ ಬಿಡ್ತೀನಿ. ಏನು ಹೇಗೂ ತಗೊಂಡ ಹೊಂಟಿವಲ್ಲ, ಕಸ್ಟಡಿ ಒಳಗಿಟ್ಟು ಕಡೋ ಬೇಡಿ ಹಾಕಿ ಕಂಬಕ್ಕ ಬಿಗಿಸಿ ಚಳಿ ಹೊಡಿಸ್ತೇವೆ. ಹೊಡೆತಕ್ಕೆ ಒಂದ್ಸಲ ಮೈ ಚರ್ಮ ಕೆತ್ತು ನತ್ರ ಹರಿವಾಗ ತಾಣ ತೀತೈತಿ. ಮಾಡಿದ ಮಾತು ಮಾಡಿದ ಕೃತಿ ಎಂಥದ್ದು ಅನ್ನೋದು. ಗೌಡ್ರ ಇವನ ಮೈಯಾಗಿನ ಸೊಕ್ಕು ಇಳಿಯುವ ಸೂಕ್ತ ಸ್ಥಳ ಅಂದ್ರೆ ಹೇಳ್ಕೊಂಡು ಬರ್ರಿ ಈ ಮಗನ ಜಪ್ತ ಜೈಲಿಗೆ. ಏನೋ ಅಪ್ಪ ನಿನ್ನ ಜೈಲಿಗೆ ಕೊಂಡು ಹೋಗ್ತಾರಂತಲ್ಲೋ, ಚಳಿ ಹೊಡಿಸ್ತೀನಿ ಅಂತ ಹೇಳ್ತಾರಲ್ಲೋ. ಇಂಥದಕ್ಕೆಲ್ಲ ಅರಬಾರ್ದವ್ವ, ಅತ್ರ ಏನಾಗುತ್ತವ್ವ? ಬಡೆತ ಬಡೆತಗಳಿಗೆ ಹೆದರಿ ನಿತ್ಯ ಸತ್ತ ಬದುಕುನಲ್ಲಿ ಬಾಳುವನಲ್ಲವ ಈ ನಿನ್ನ ಮಗ. ಇಂಥ ಸಾವಿರ ಸಂಕಟಗಳ ಸವಾಲಿಗೆ ಜವಾಬ್ ನೀಡಿ ದೀರ್ಘತನದಲ್ಲಿ ಬಾಳುವನು. ಆಗಲೇ ಗೌಡ ನೀ ಹಾಕಿಸಿದ ಈ ಬೇಡಿನ ನನ್ನ ಸ್ವಸಾಮರ್ಥ್ಯದಿಂದ ಹರಿದು ಹೊರಗೆ ಬರುತ್ತೇನೆ ವಿನಃ ನಿನ್ನ ದುಷ್ಟ ದರ್ಪಕ್ಕೆ ಮನೆದು ನನ್ನ ತನವನ್ನು ನಾನು ಕಳೆದುಕೊಳ್ಳಲಾರೆ. ಆದರೆ ನಾನು ಮರೆಯಲು ಬರುವುದರಿಗಾಗಿ ನನ್ನ ಮನೆತನಕ್ಕೆ ನೀನೇನಾದರೂ ದೋಹ ಬಗೆದು ನಿನ್ನ ತಾಯಿ ಗರ್ಭದಲ್ಲಿದ್ದರೂ ಸರಿ, ವಾರ ಗೆಳೆದು ನಿನ್ನ ಚಂಡ ಕರೆದು ನಮ್ಮ ಊರ ಹಸಿ ಬಾಗಿಲಿ ಕಟ್ತೀನಿ. ಈ ಮಾತು ನೆನಪಿನಾಗಿಟ್ಕೋ. ಶ್ರೀರಾಮಚಂದ್ರನಿಗೆ ಬಾಣ ಬಂದಿದ್ದಂತೆ ನೀ ಸಿಂಧೂರ ಲಕ್ಷ್ಮಣನಿಗೆ ಮಾತು ನೆನಪಿಟ್ಟುಕೋ. ಜೀ
ಮಗ ಜಿದ್ದ 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 ಅಂತೇಳಿ ಎಷ್ಟು ಹಾರಾಡ್ತಿದ್ದ. ಒಂದ ಒಂದ್ ಒದಕಿಗೆ ಹೆಂಗ ಬಿದ್ದ ನೋಡ್ರಿ. ಅಲ್ಲ ಗೌಡ್ರ ಇದಕ್ಕ ನೀರ್ ನೀರ್ ಹಣಸಾಕ ಬರ್ತಾನಂದ ಈ ಸೊಕ್ಕಿ ಮಗಂದ. ನನ್ನ ಒಗತನಕ ನೀರ್ ಹಾಸಾಕ ಬಂದ್ರ ನಾ ಏನ ಸುಮ್ಮ ಬಿಡ್ತಾನಂತ ಕೇಳಿದ್ರೇನ್ರಿ ವೀರಯ್ಯ. ಇಂದ ನನ್ನ ಮಕ್ಕಳಿಗೆ ನೀರ್ ಕುಡಿಸಿ ಬಿಡ್ತಾನೆ. ಯಾಕ್ರಿ ಮರಿಯಮ್ಮ? ಏನ್ರಿ ಇದು ಮರಿಯಮ್ಮ ನರಿಯಮ್ಮ ಏನನ್ನ ಹೇಳ್ತಾ ಇದ್ದೀರಾ? ನಿಮ್ ಹೆಸರು ಮರಿಯಮ್ಮ ಅಲ್ಲನ್ರಿ? ನನ್ನ ಹೆಸರು ಮೇರಿ, ಸಿಸ್ಟರ್ ಮೇರಿ ಅಂತಾನಿ, ಇಲ್ಲ ಮೇರಿಯಮ್ಮ ಅಂತಾನಿ. ಅದಕ್ಕ ಇದಕ್ಕ ಬಹಳ ದೊಡ್ಡ ವ್ಯತ್ಯಾಸ ಕಾಣದ ಬಿಡ್ರಿ. ಯಾಕ್ರಿ ಗೌಡ್ರೆ ಅಕ್ಕಿ ಹೇಳಿ ನನ್ ಬಳಕ ಅಕ್ಕಿ ಪರಕಾರದಂಗ ನಾವ್ ನೋಡೋನಲ್ಲ ಪರಕಾರದಾಗ. ಹೌದು ಮತ್ತ ಅಂದಂಗ ಮೇರಿಯಮ್ಮ ಮೇರಿಯಮ್ಮ ನಿಮಗೊಂದ ನಾ ಮಾತ ಕೇಳಬೇಕಂತ ಮಾಡೇನಿ. ಕೇಳೇನ್ರಿ? ಕೇಳ್ರಿ ಗೌಡ್ರೆ. ಅದಕ್ಕಾಗಿ ಎಷ್ಟು ಸಂಕೋಚ ಪಟ್ಕೋತೀರಿ? ನಿಮ್ ಗೌಡ್ರ ಜನ ಅಂದ್ರೆ ನಿಮಗ್ ಬಹಳ ಪ್ರೀತಿ ಬಹಳ ಮಮತೆ. ಕೇಳೋದಕ್ಕೆ ಯಾಕೆ ಸಂಕೋಚ ಪಡ್ಕೊಳ್ಳತ್ತೀರಿ? ನಿಸ್ಸಂಕೋಚವಾಗಿ ಕೇಳ್ರಿ. ಹೆಚ್ಚೇನು ನಾನು ನಿಮ್ಮವಳ ಅಂತ ತಿಳ್ಕೊಂಡ್ರಿ. ಏನು ಸರಿಗೆ ಕೊಟ್ಟಿದ್ದೇನೋ ಗೌಡ ಕೇಳು ಕೇಳು. ಮರಿಯಮ್ಮ ಮೇರಿಯಮ್ಮ ಮೇರಿಯಮ್ಮ ನಿಮ್ಮ ಮಂದ್ಯಾಗ ಗಂಡ್ಮಕ್ಳು ಹೆಣ್ಮಕ್ಳು ಬಹಳ ಸಲಿಗೆಯಿಂದ ಇರ್ತಾರಂತ ಕೇಳಿದೀನಿ. ಹೌದನ್ರಿ? ಹೌದು ಇರ್ತೀವಿ. ಯಾಕೆ ಇರಬಾರ್ದೇನು? ಇರಿ ಇರೋದು ಬ್ಯಾಡಲ್ಲ ಇರ್ತೀರಿ ಅಂತ ಕೇಳ್ತಾರೆ ನಮ್ಮ ಗೌಡ್ರು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜನಾಂಗದಲ್ಲಿ ನಾವು ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸನೇ ಇಟ್ಕೊಳ್ಳೋದಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಕುಡಿತೀವಿ. ಕುಡಿತೀರಿ? ಶರೇ ಶರೇನಾ? ಶರೇ ಅಂದ್ರೆ ನಿಮ್ಮಲ್ಲಿ ನಿಮ್ ಜನ ಕುಡಿತಾರಲ್ಲ. ನಮ್ಗೆ ಫಾರಿನ್ ಇಂದ ಬರುತ್ತೆ. ಅದನ್ನ ಕುಡಿದ್ಮೇಲೆ ಮೈಯಲ್ಲಿ ಎಲ್ಲಿಲ್ಲದ ಉತ್ಸಾಹ ತುಂಬುತ್ತೆ. ಗಂಡು ಹೆಣ್ಣು ಒಬ್ಬರನ್ನೊಬ್ರು ಅಪ್ಪಿ ಆಲಂಗಿಸುತ್ತಾ ಮನಸ್ಸೇ ಇಚ್ಛೆ ಕುಡಿತೀವಿ. ನಿಜವಾಗ್ಲೂ ಹೇಳೋದಂದ್ರೆ ನಮ್ಗೆ ನಮ್ಮ ಮೈ ಮೇಲಿನ ಬಟ್ಟೆ ಸೇರಿ ಖಬರ ಇರೋದಿಲ್ಲ. ಇದನ್ನೆಲ್ಲ ನಾವು ಕೇಳೇವ್ರಿ. ಆದ್ರ ನಿಮ್ಮ ಮಂದಿ ಹಂಗ ನಮ್ಮ ಮಂದಿಯಾಗ ನಡೆಯಂಗಿಲ್ಲ. ಏನ್ ಮಾಡುದು, ನಾವು ಬಹಳ ಆನಂದದಿಂದ ಕಾಲ ಕಳಿಬೇಕಂತೇಳಿ ಮನಸ್ಸ ಓಡಾಡ್ತೈತೆ. ಆದ್ರೆ ನಮ್ಮ ಮನಸ್ಸಿಗೆ ಸುಖ ಅನ್ನೋದ ಇಲ್ಲ. ಒಮ್ಮೊಮ್ಮೆ ನಮಗೂ ಅನಿಸ್ತೈತಿ ನಿಮ್ಮ ಜಾತಿಯಾಗ ನಾವು ಯಾಕೆ ಹುಟ್ಟಲಿಲ್ಲ ಅಂತ ಅನಿಸ್ತೈತಿ. ಹುಟ್ಟದಿದ್ರೆ ಏನಾಯ್ತು ರೀ ಗೌಡ್ರೆ? ನಿಮ್ಮ ಮನಸ್ಸು ಗಟ್ಟಿ ಇದ್ರೆ ಹೇಳ್ರಿ, ನಿಮ್ಮನ್ನ ನಮ್ಮ ಜಾತಿ ಒಳಗೆ ಸೇರ್ಕೊಳ್ತೀವಿ, ನಿಮಗೆ ದೀಕ್ಷಾ ಕೊಡಿಸ್ತೀವಿ, ನಿಮ್ಮ ದೇಶದ ಜನಕ್ಕೆಲ್ಲ ಒಳ್ಳೆ ಸಂಸ್ಕಾರ ಕೊಡಿಸ್ಬೇಕು, ಮನುಷ್ಯತ್ವವನ್ನು ಕಲಿಸ್ಕೊಡ್ಬೇಕು ಅಂತಾನೆ ನಾವು ಪ್ರತಿಯೊಂದು ಊರಲ್ಲಿ ಚರ್ಚ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ನೀವು ಅಂದ್ರೆ ನಮ್ಮ ಸಾಹೇಬರಿಗೆ ಹೇಳಿ ನಿಮಗೆ ದೀಕ್ಷೆ ಕೊಡಿಸ್ತೀವಿ. ನೀ ಹೂ ಅನ್ನು ಹೂ ಅನ್ನು ಆವಾಗ ಮಾರಯ್ಯ, ನನಗಂತೂ ಈ ನಿಂಗ ಕಟ್ಕೊಂಡು ಮಂಜ ನಂಗೆ ಊರಾಗ ತಿರುಗ್ಯಾರಿ ಸಾಕಾಗೈತಿ. ಮರಿಯಮ್ಮ ಆಯ್ತು ಮೇರಿಯಮ್ಮ, ನಾ ನಿಮ್ ಜನಾಂಗ ಸೇರಾಕ ಸತ್ತ ರೆಡಿ ಆಗಿದ್ದೀನಿ. ತಡಿ ಹೋ ಮರಯ್ಯ, ಯಾಕ ನೀ ಒಬ್ಬನ ಹೂ ಅಂದ್ರೆ ಹೆಂಗ ಮರಿಯಮ್ಮ ಮೇರಿಯಮ್ಮ ಮೇರಿಯಮ್ಮ ಅವ್ರೊಬ್ರ ಯಾಕ? ನಾನು ಒಂದ್ ಜೋಡಿ ಬಂದ ಬಿಡ್ತಾನ, ನೀವು ಬರ್ತೀರ ನಾವಿಬ್ರ ಯಾಕ? ಇಡೀ ಊರ ಕರ್ಕೊಂಡು ಹೋದ್ರ ಅಂತ ಹಂಗಾದ್ರೆ ಡಂಗರಾನ ಕೊಡಿಸಿ ಬಿಡ್ತಾನ್ರಿ. ಬಹಳ ಸಂತೋಷ. ನಮ್ಮ ಮೇಲಿನ ಸಾಹೇಬ್ರಿಗೆ ಹೇಳಿ ಇಡೀ ಊರಲ್ಲಿ ಒಂದು ಚರ್ಚ್ ಕಟ್ಟೋದಕ್ಕೆ ನಾನು ಹೇಳ್ತೀನಿ. ಆಗ ನಿಮ್ಮೆಲ್ಲರಿಗೂ ಸಾಹೇಬ್ರು ಬಂದು ದೀಕ್ಷೆ ಕೊಟ್ಟು ನಮ್ಮ ಜನಾಂಗಕ್ಕೆ ಹಾಕೋತಾರೆ. ಓಕೆನಾ? ನಾನು ಬರಲ. ಬಾಯ್. ಅಕ್ಕಿ ಕೈ ಎಟ್ಟ ಮೆತ್ತಗ ನಾವು ಇರ್ಬಿಡ. ಆ ಹುಡುಗಿ ಏನು ಈಗ ಅರಳಿ ನಿಂತಲ ಹೂವ ಹಂಗ ಆದಂಗಲ್ಲ. ಈ ಕ್ರಿಶ್ಚಿಯನ್ ಹುಡುಗಿ ಬಗ್ಗೆ ಆಮೇಲೆ ವಿಚಾರ ಮಾಡೋನು. ಆದ್ರೆ ಈಗ ಈಗ ಲಕ್ಷ್ಮಿಯನ ಹೊರಕ ಹೋಗಿ ಬೆಳೆದು ನಿಂತ ಅವನ ಬೆಳೆಯ ಚಂಡಿ ಹಾಸಿ ಚಾ ಹುಡುಗಿ ಒಗಸನು. ಇದಕ್ಕೆ ಯಾವ ಅರ್ಥ ಬಂದ್ರ ಅವನು ಅಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕನು.
ಇಂದು ಇಂದು ಲಕ್ಷ್ಮಿಯರ ಹೊಲದಾಗಿ ನಿಂತಿರುವ ಬೆಳೆಯನ್ನು ಚಂಡಿ ಹಾಕ ನಮ್ಮ ಹುಡುಗರಿಗೆ ಹೇಳಿಬಿಡು. ಒಳದ ಗುಡಿಗೆ ಬೆಂಕಿ ಹಚ್ಚೋದಲ್ರಿ, ಬೆಳೆಯೆಲ್ಲ ನಾಶ ಮಾಡಿದ್ರಿ. ನೀವು ಹೇಳಿದ್ರಿ ಅಪ್ಪ, ಮಂದಿಗೆ ತಂಡ ಹೆಂಡ ಸರಿ ಎಲ್ಲ ಕುಡಿಸಿ ಅವ್ರಿಗೆ ಇವತ್ತು ರಾತ್ರಿ ಪಾರ್ಟಿ ಮಾಡಿಸಿ ಹೊಲದಾಗ ರಾತ್ರಿ ಹೊತ್ತಿರೋಟಾಗಿ ಅವ್ನು ಬೆಳೆ ನಾಶ ಮಾಡ್ತೀವ್ರಿ. ಇದಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೆ ಶರೆ ಮಟನ್ ಚಿಕನ್ ಎಲ್ಲ ಫ್ರೀ ಅಂತ ಹೇಳು ಎಲ್ಲ ಹೇಳ್ತಂದ್ರೆ. ಒಂದು ವೇಳೆ ಈ ಕೆಲಸಕ್ಕೆ ಯಾವ ಅಟ್ಟ ಬಂದ್ರ ಅಲ್ಲೇ ನಿಂದ್ರಸಿ ಕಡ್ದು ಬಿಡ್ರಿ, ತುಳು ತುಳು ಬಿಡ್ತೀನಿ ಅವ್ರನ್ನ. ಎಷ್ಟು ಬೇಕಾದ ಕರ್ತಾಗಲಿ ಅಲ್ಲಿಯ ಇದನ್ನ ಮಾತ್ರ ಮುಗಿಸಿ ಬಿಡಲಿ. ನಾನು ಬರ್ತೇನೆ ನಡೀರಿ. ವೀರಣ್ಣ ಅವ್ರ ಇನ್ನ ಊರಿಗೆ ಹೋಗಿ ರಣಹಲಿಗೆ ಪಡೆದು ಒಂದ ಉಳಿತ ಅಲ್ಲಿಗೆ ಕಾಸು ಬರ್ತಿ ರಾವ್ ಎಬ್ಬುಸ. ಅರೆ ಹೋಗೋಣ.